ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ಹಾಸನಮಾವು ಮಾರುಕಟ್ಟೆಯಲ್ಲಿ ಹಿಂದೂ ವ್ಯಾಪಾರಿಗಳಿಗೆ ಅವಕಾಶ ನೀಡುವ ಅಭಿಯಾನ ವಿಚಾರವಾಗಿ ಹಲವು ಮುಖಂಡರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಶ್ರೀನಿವಾಸಪುರ ಮಾವು ಮಾರುಕಟ್ಟೆಯಲ್ಲಿ ಒಟ್ಟು 120 ಅಂಗಡಿಗಳು, ಅದರಲ್ಲಿ 85 ಮಾರಾಟ ಮಂಡಿಗಳು ಮುಸ್ಲಿಂ ವ್ಯಾಪಾರಿಗಳಿದ್ದವು, ಉಳಿದ ಮನೆಗಳಿಗೆ ಹಿಂದೂಗಳಾಗಿದ್ದು. ಇನ್ನು ಈ ಮಾವು ಮಂಡಿಯು ದಕ್ಷಿಣ ಭಾರತದಲ್ಲಿಯೇ ಅತಿ ದೊಡ್ಡ ಮಾವು ಮಾರುಕಟ್ಟೆ ಅನ್ನೋ ಖ್ಯಾತಿ ಗಳಿಸಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ನಮ್ಮ ಮಾವು ಬೆಳೆಗಾರರು ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಇಂತ ಸಂದರ್ಭದಲ್ಲಿ ಏನು ಇವರು ಬಜರಂಗ ದಳ, ಆರ್ಎಸ್ಎಸ್, ಹಿಂದೂ ಸಂಘಟನೆಗಳು ವಿಷಯ ಪ್ರಸ್ತಾಪ ಆಗಿದೆ. ಅದರ ಪ್ರಸ್ತಾಪ ವಿಚಾರ ಏನಂತಂದ್ರೆ, ನಾವು ಏನು ಆ ಥರ ಅವ್ರು ಹೇಳ್ದಂಗೆ ಏನಿಲ್ಲ. ಇಲ್ಲಿ ಎಲ್ಲ ನಾವು ಮುಸ್ಲಿಮ್ಸರು, ಹಿಂದೂ ಎಲ್ಲ ಒಂಥರ ಅಣ್ಣತಮ್ಮನ ಥರ ಭಾಳ ಅಂಡರ್ಸ್ಟ್ಯಾಂಡಿಂಗಲ್ಲಿ ಬಾಂಧವ್ಯ ಥರ ಬೆಳ್ಕೊಂಡು ಬಂದಿದ್ದೀವಿ. ನಮಗೆ ವ್ಯಾಪಾರ ಮಾಡೋದಕ್ಕೆ ಅವರು ಮುಖ್ಯವಾಗಿ ಅವರು ಎಲ್ಲ ಲಿಂಕ್ಸ್ ಇಟ್ಕೊಂಡಿದ್ದಾರೆ ಹೊರ ರಾಜ್ಯಗಳಲ್ಲಿ. ಅವ್ರ ಕಾಂಟ್ಯಾಕ್ಟಿಂದ ಅವರು ವ್ಯಾಪಾರ ಮಾಡ್ತಾರೆ. ಅವ್ರಿಗೆ ದುಡ್ಡು ಬರ್ತದೋ ಬರಲ್ವೋ ನಮಗೆ ಗೊತ್ತಿಲ್ಲ. ನಮ್ಮ ಬೇಡಿಕೆ ಏನಂತಂದರೆ, ಅವರು ವ್ಯಾಪಾರ ಮಾಡಬಾರ್ದು, ನಮ್ಮವ್ರು ವ್ಯಾಪಾರ ಮಾಡಬೇಕು ಅನ್ನೋದಕ್ಕಿಂತ ನಮ್ಮವ್ರ ಮುಂದೆ ಬಂದ ಅವ್ರಿಗೂ ಕೂಡ ಜಾಗ ಇದೆ. ಅವ್ರಿಗೂ ಇನ್ನೂ ಸರ್ಕಾರದಿಂದ ತಹಸೀಲ್ದಾರ್ ಕಡೆಯಿಂದ ಒಂದು 2 ಎಕರೆ 3 ಎಕರೆ ಸರ್ಕಾರ ಜಮೀನು ಮಂಜೂರು ಮಾಡಿಸೋಣ. ಅಲ್ಲಿ ಬೇಕಾದ್ರೆ ಅವರಿಗೆ ಮಳಿಗೆಗಳು ಕೊಡೋಣ, ಆಕ್ಷನಲ್ಲಿ ತೊಗೊಳ್ಳಿ, ಹಾಕ್ಲಿ, ಶೆಡ್ಗಳು ಹಾಕಿ ವ್ಯಾಪಾರ ಮಾಡಲಿ, ಸಂತೋಷ. ಅದು ಯಾರು ಹೇಳ್ತಾ ಇರೋರು, ನಾವು ಇವಾಗ ಯಾರು ಕೂಡ ಆ ಥರ ಮುಸ್ಲಿಮೇ ಮಾಡಬೇಕು ಅಂತ ಅವರೇನಿದ್ದಿಲ್ಲ. ಅವರು ಬಂಡವಾಳ ಹಾಕಿ ಮಾಡ್ತಾ ಇದ್ದಾರೆ, ರೈತನಿಗೆ ಬಂಡವಾಳ ಕೊಡ್ತಾರೆ. ಮೊದಲೇ ಇವಾಗ ಮನೆ ಕಟ್ಟಬೇಕು, ಮದುವೆ ಮಾಡಬೇಕು, ಇನ್ನೊಂದು ಮಾಡಬೇಕು ಅಂತಂದರೆ ಅಪ್ಪ ದುಡ್ಡು ಬೋರ್ವೆಲ್ ಹಾಕಬೇಕು. ಯಾರು ಕೊಡ್ತಾರೆ ದುಡ್ಡು? ನಿಮ್ಮ ಸರ್ಕಾರ ಕೊಡ್ತಾರಲ್ಲ, ನಿಮ್ಮ ಹಿಂದೂ ಸಂಘಟನೆ ಕೊಡ್ತಾ ಇದೆಯಾ ಇವತ್ತು? ನಾನು ಮಾವು ಬೆಳೆಗಾರ ಸಂಘದ ಅಧ್ಯಕ್ಷರಾಗಿದ್ದೀನಿ. ಇವತ್ತು ಏನು ಮಾವಿನ ಬಗ್ಗೆ ಏನು ಇವತ್ತು ಸುದ್ದಿ ಹರಡ್ತಾ ಇದೆ, ಇದೆಲ್ಲ ನಾವು ಸ್ವಾಗತಿಸ್ತೇವೆ. ಬಟ್ ಜಾತಿ ಜಾತಿಗಳ ಮಧ್ಯೆ ನಡೀತಾ ಇರ್ತಕ್ಕಂಥ ಸಂಘರ್ಷ ಅಲ್ಲ ಇದು. ರೈತರು ಮುಸ್ಲಿಮ್ಸ್ರಲ್ಲೂ ರೈತರಿದ್ದಾರೆ, ಹಿಂದೂಗಳಲ್ಲೂ ರೈತರಿದ್ದಾರೆ. ರೈತರು ಬೆಳೆದಂಥ ಮಾವನ್ನು ನೇರವಾಗಿ ಮಾರಾಟ ಮಾಡಲು ತುಂಬ ಜನ ಆತರಿತಾ ಇದ್ದಾರೆ. ಅವ್ರಿಗೆಲ್ಲ ಸರ್ಕಾರದಿಂದ ಬೇಕಾದಷ್ಟು ಸೌಲಭ್ಯಗಳನ್ನು ಕೊಟ್ಟು ಇನ್ನೂ ಹೆಚ್ಚು ಹೆಚ್ಚಿಗೆ ಯುವಕರು ಇವತ್ತು ಮಾರಾಟ ಮಾಡಲಿಕ್ಕೆ, ಮಾರ್ಕೆಟ್ ಮಾಡಲಿಕ್ಕೆ ಮುಂದೆ ಬರೋದು ಸ್ವಾಗತಾರ್ಹ. ಇವತ್ತು ನಾವು ಇವತ್ತು ಗಮನಿಸ್ತಾ ಇರ್ತಕ್ಕಂಥ ಮುಖಾಂತರ ನಾವು ಹಿಂದೂಗಳೇ ಸೇರಿ ಮಂಡಿಗಳನ್ನು ಮಾಡ್ತೀವಿ. ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ನಾವು ಮಂಡಿಗಳನ್ನು ತೆಗೆದು ವ್ಯಾಪಾರ ವಹಿವಾಟನ್ನು ಮಾಡ್ತೀವಿ ಅಂದರೆ ಅದಕ್ಕೆ ನಮ್ಮದು ಯಾವಾಗಲೂ ನಮ್ಮ ಬೆಂಬಲ ಇದ್ದೇ ಇರುತ್ತೆ. ಅದಕ್ಕೆ ಹೆಚ್ಚು ಹೆಚ್ಚಿಗೆ ಇನ್ನೂ ಮಂಡಿಗಳನ್ನು ತೆರೆದು ಇನ್ನೂ ವ್ಯಾಪಾರ ವಹಿವಾಟನ್ನು ಚೆನ್ನಾಗಿ ಮಾಡಿ ರೈತರಿಗೆ ಲಾಭ ಮಾಡಿಕೊಡ್ಲಿಕ್ಕೆ ಎಲ್ಲರೂ ಮುಂದೆ ಬರಲಿ. ಅದಕ್ಕೆಲ್ಲ ನಾವು ತುಂಬ ಸಂತೋಷವಾಗಿ ಅವ್ರಿಗೆ ಅವ್ರಿಗೆ ಬೆಂಬಲವಾಗಿ ನಿಂತು ಅವ್ರಿಗೇನು ಸಪೋರ್ಟ್ ಬೇಕೋ ಮಾಡ್ತೀವಿ. ವ್ಯಾಪಾರದಲ್ಲೇ ಬೇಕು, ಅವರು ಹೆಂಗೆ ಜೀವನ ಮಾಡಬೇಕು? ಅವರು ಬರ್ತಾರೆ, ಇರ್ತಾರೆ ಕೆಲವರು ಕಿರಿಗೇಡಿಗಳು, ಏನು ಮಾಡೋಕ್ಕಾಗಲ್ಲ. ಏನು ಅವರು ಸಂಘಟದವರು ಯಾರೋ ಅವರು ಸ್ವಲ್ಪ ಹತ್ತಿಸ್ತಾರೆ ನಮ್ಮ ಹಿಂದೂಗಳಿಗೆ, ಶ್ರೀರಾಮ್ ಸೈನ್ಯ, ಆ ಸೈನ್ಯ, ಈ ಸೈನ್ಯ, ಹಿಂದೂಗಳು, ಬಜರಂಗ ದಳವರು, ಅದು ಈ ಥರ ನಮ್ಮನ್ನ ಥರ ಇದು ಕ್ರಿಯೇಟ್ ಮಾಡಿದ್ರೆ ಅವ್ರನ್ನ ಥರ ಮಾಡೋರು ಇದ್ದಾರೆ. ಅವ್ರ ಕ್ಯಾಸ್ಟಲ್ಲಿ ಕೂಡ ಮಾಡಲಿ ಬಿಡು, ಯಾರು ತಾಕತ್ತರ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಅವ್ರ ಶಕ್ತಿ ಮೇಲೆ ಡಿಪೆಂಡದು. ಯಾವುದು ವ್ಯಾಪಾರ ಅನ್ನೋದು? ಒಬ್ಬರಪ್ಪನ ಅಲ್ಲ, ಯಾರಾದರೂ ಮಾಡ್ಬೋದು. ದೇಶದಲ್ಲಿ ಭಾರತ ದೇಶ ಇದು, ದುಡ್ಡಿದ್ರೆ ಯಾರಾದರೂ ಮಾಡ್ಬೋದು ಸರ್. ಅದ್ರಲ್ಲಿ ತಪ್ಪೇನಿದೆ? ಇವರು ಬಿಡಿ ಸರ್, ಅವರು ಎಲ್ಲ ರಾಜಕೀಯ ಮಾಡೋದು, ನಮ್ಮ ರೈತರನ್ನೆಲ್ಲ ಹಾಳು ಮಾಡೋದು. ನಿಮ್ಮ ಕಷ್ಟ ನಿಮಗೆ, ನಮ್ಮ ಕಷ್ಟ ನಮ್ಮದು. ರೈತರನ್ನೆಲ್ಲ ಹಾಳು ಮಾಡೋದನ್ನ ಬಿಟ್ಟರೆ ಇನ್ನೇನು ಬೇರೆ ಏನಿದೆ? ಏನಾದರೂ ಬೇರೆ ಇದೇನೋ? ಏನಿಲ್ಲ. ಅವರು ಮುಸ್ಲಿಮ್ಸ್ ಅವರು ಪಾಪ ಇದನ್ನು ನಂಬ್ಕೊಂಡಿದ್ದಾರೆ. ಅವರು ವ್ಯಾಪಾರಸ್ಥರು, ಅವರು ಒಂದೇ ಸಲ ಅವ್ರಿಗೆ ಬೇಡ ಅಂದ್ಬಿಟ್ರೆ ಅವರು ಹೆಂಗೆ ಅವ್ರು ಬದುಕೋದು ಬಾಳೋದು? ನಮ್ಮಲ್ಲಿ ಹಿಂದೂಗಳಲ್ಲಿ ಎಲ್ಲಿವರೆ ಕೆಟ್ಟವರು? ಸುಮಾರು ವರ್ಷದಿಂದ ಮಾರ್ಕೆಟ್ ನಡ್ಕೊಂಡು ಬರ್ತಾ ಇದ್ದೆ. ಇಲ್ಲಿ ಹೊಸ ಮಾರ್ಕೆಟಾಗಿ ಒಂದು 20 ವರ್ಷ ಆಯಿತು. ಫಸ್ಟು ಊರಿನಲ್ಲೇ ಒಂದು ಹಳೆ ಮಾರ್ಕೆಟ್ ಇತ್ತು, ಒಂದು 5-6 ಮಂಡಿ ಇತ್ತು. ಆವಾಗ ಎದ್ದಿನ ಗಾಡಿನಲ್ಲಿ ಹಾಕ್ಕೊಂಡು ಬರ್ತಾ ಇದ್ರು ನಾವು ಚಿಕ್ಕ ವಯಸ್ಸಿನಲ್ಲಿ. ಇವಾಗ ನಮ್ಮ ಊರಿನಲ್ಲಿ ಮಾರ್ಕೆಟ್ ಏಷ್ಯಾದ ನಂಬರ್ 1 ಮಾರ್ಕೆಟ್ ಆಗಿದೆ ಅಂತ ಎಲ್ಲರಿಗೆ ಒಂದು ಕಣ್ಣು ಬಿದ್ದಿದೆ. ಇಲ್ಲಿ ಎಲ್ಲ ಮುಸಲ್ಮಾನ್ ಬಾಂಧ್ರೆ ಮಾರ್ಕೆಟ್ ನಡೆಸ್ತಾರೆ ಅಂತ. ಇಲ್ಲಿ ಎಂಥ ಅವಕಾಶ ಇಲ್ಲ, ಇಲ್ಲಿ ರೈತರು ಕೂಡ ಮಂಡಿ ಹಾಕ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಸೇರಿಕೊಂಡು ಮಾರ್ಕೆಟ್ ಅವ್ರದ್ದು ಕೂಡ ಇವಾಗ ಸದ್ಯಕ್ಕೆ 20-30 ಮಂಡಿ ಹಿಂದೂ ಇದೆ ಇಲ್ಲಿ. ಇಲ್ಲಿ ಹಿಂದೂ ಅವ್ರದ್ದು ಕಾಯ ಮುಸ್ಲಿಮಾನ್ ತಗೊಳ್ತಾರೆ, ಮುಸಲ್ಮಾನ್ ಕಾಯ ಹಿಂದೂ ಅವ್ರು ತಗೊಂಡು ಅವ್ರು ಸಪ್ಲೈ ಮಾಡ್ತಾರೆ ಗುಜರಾತು, ಮಹಾರಾಷ್ಟ್ರ, ದಿಲ್ಲಿ ಅವ್ರಿಗೆ.
ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಣ್ಣ ಒಂದು ಅಣ್ಣ ತಮ್ಮ ಅವರಿಗೆ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕೆಲವು ಸಂಘಟನೆಗಳು ಇಲ್ಲಿ ನಮ್ಮ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಕೆಲವು ಸಂಘಟನೆ ಬಗ್ಗೆ ಬಂದು ನಾವು ಮಂಡಿ ಆಗ್ತೀವಿ ಇದು ಆಗ್ತಿದ್ರಂದ್ರೆ ಅದು ಜಾಸ್ತಿ ಕಷ್ಟ ಆಗುತ್ತೆ ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ